ಹಲೋ ಫ್ರೆಂಡ್ಸ್ ಸುಮಧುರ ಕಿಚನ್ಗೆ ಸ್ವಾಗತ ನಾನಿವತ್ತು ತುಂಬಾ ಆರೋಗ್ಯಕರವಾದ ಹಾಗೆ ರುಚಿಕರವಾದ ಬೆಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಮೊದಲೇ ನಾನು ಬೇರೆ ರೀತಿಯಲ್ಲಿ ಈ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ತುಂಬಾ ರುಚಿಕರವಾಗಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲೆನ ಬಿಸಿಗಿಟ್ಕೋಬೇಕು ಬಿಸಿಗಿಟ್ಕೊಂಡು ಈಗ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ನಾನು ಬಾಣಲೆಗೆ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಖಾರಕ್ಕೆ ತಕ್ಕಂತೆ ಹಾಗೆ ಕಲರು ಚೆನ್ನಾಗಿ ಬರೋದಕ್ಕೋಸ್ಕರ ಬ್ಯಾಡಿಗೆ ಮೆಣಸಿನಕಾಯಿ ಒಂದು ನಾಲ್ಕರಿಂದ ಐದು ನೀವು ಖಾರ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು ಈಗ ಇದಕ್ಕೆ ಎರಡು ಸ್ಪೂನ್ನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಗರ್ಗರಿ ಆಗಬೇಕು ಹಾಗೆ ಒಳ್ಳೆಯ ಘಮ ಬರೋವರೆಗೂ ಹಾಗೆ ಕಲರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ನಾವೀಗ ಮಾಡ್ಕೊಳ್ತಾ ಇರೋದು ಈ ಪಲ್ಯದ ಪುಡಿನ ಈ ಪಲ್ಯಕ್ಕೆ ಬೇಕಾಗುವಂಥ ಪುಡಿನ ನಾವು ಮೊದಲೇ ಈ ರೀತಿ ತಯಾರು ಮಾಡಿಟ್ಕೊಂಡ್ಬಿಟ್ರೆ ಪಲ್ಯ ಮಾಡೋದು ತುಂಬಾ ಸುಲಭ ಈ ಪಲ್ಯದ ಪುಡಿನ ನಾವು ಬೇಕಿದ್ರೆ ಒಂದು ತಿಂಗಳ ಕಾಲ ಬೇಕಾದರೆ ಪ್ರಿಸರ್ವ್ ಮಾಡ್ಬೋದು ಒಂದು ಏಟ್ ಐಟ್ ಬಾಕ್ಸ್ನಲ್ಲಿ ಹಾಕಿ ಹಾಗೆ ಇಟ್ಟರು ಇರುತ್ತೆ ಅಥವಾ ಫ್ರಿಡ್ಜ್ನಲ್ಲಿ ಆದರೂ ಇಟ್ಟರೂ ಇರುತ್ತೆ ಈಗ ಹುರಿದು ನಾನು ಒಂದು ಬಟ್ಲಗೆ ಹಾಕಿ ಅದನ್ನು ಬಿಸಿ ಆರೋದಕ್ಕೆ ಬಿಡ್ತಾಯಿದ್ದೀನಿ ಈಗ ಅದೇ ಬಾಣಲೆಗೆ ನಾನು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಫಸ್ಟು ಚೆನ್ನಾಗಿ ತೊಳ್ಕೊಂಡು ನಂತರ ಅದನ್ನೆಲ್ಲ ಒರೆಸಿ ಅದರಲ್ಲಿ ನೀರಿನ ಅಂಶ ಸ್ವಲ್ಪವೂ ಇರಬಾರ್ದು ಅದನ್ನೆಲ್ಲ ಚೆನ್ನಾಗಿ ಒರೆಸಿ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಇದನ್ನು ಬಾಣಲೆಗೆ ಹಾಕಿ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಹದವಾಗಿ ಹುರ್ಕೋಬೇಕಾಗುತ್ತೆ ನಾನೀಗ ಹುರ್ಕೋತಾ ಇದ್ದೀನಿ ಕಡಿಮೆ ಉರಿಯಲ್ಲಿ ಅಂದರೆ ಮೀಡಿಯಮ್ ಉರಿ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈಗ ಫ್ಲೇಮನ್ನು ಕಡಿಮೆ ಮಾಡಿಬಿಟ್ಟು ಬೆಂಡೆಕಾಯಿನ ಹಾಗೆ ಇದ್ದೀನಿ ಈಗ ಇನ್ನೊಂದು ಕಡೆ ಮಿಕ್ಸಿ ಜಾರನ್ನ ತೊಗೊಂಡು ಇದಕ್ಕೆ ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿನ ಹಾಕೊತಾ ಇದ್ದೀನಿ ಹಸಿ ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾವು ಪ್ರಿಸರ್ವ್ ಮಾಡಬೇಕಾದ್ರೆ ಹಸಿ ಕೊಬ್ಬರಿಗೆ ಬದಲಾಗಿ ಒಣ ಕೊಬ್ಬರಿನ ಹಾಕೋಬೇಕಾಗುತ್ತೆ ಈಗ ಕೊಬ್ಬರಿನ ನಾನು ಚೆನ್ನಾಗಿ ಪುಡಿ ಮಾಡಿಕೊಂಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಇದ್ದೀನಿ ಇದನ್ನು ಸಹ ತರತರಿಯಾಗಿ ಪುಡಿ ಮಾಡಿಕೊಂಡು ಈಗ ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳುಗಳನ್ನು ಹಾಕೋತಾ ಇದ್ದೀನಿ ನಂತರ ನಾವು ಹುರಿದಿಟ್ಟಿರುವಂಥ ಕಡಲೆ ಬೀಜನೂ ಹಾಕ್ಕೊಂಡು ಹಾಗೆ ಇದ್ರ ಜೊತೆಗೆ ಧನಿಯಾ ಪುಡಿ ಕೋರಿಯಂಡರ್ ಪೌಡರ್ ಇದನ್ನು ಹಾಕೋತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಸ್ವಲ್ಪ ಈ ರೀತಿ ಮಸಾಲೆ ಪದಾರ್ಥ ಸೇರಿಸಿದ್ರೆ ರುಚಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಹಾಕೋತಾ ಇದ್ದೀನಿ ಹಾಗೆ ಅರಿಶಿಣದ ಪುಡಿ ಇದು ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ತರತಾರಿಯಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ನಾನು ಪುಡಿ ಮಾಡ್ಕೊಂಡಿದ್ದಾಗಿದೆ ನಾನು ಹಸಿ ಕೊಬ್ಬರಿ ಹಾಕಿರೋದ್ರಿಂದ ನಾನು ಈಗಲೇ ತಕ್ಷಣಕ್ಕೆ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಪಲ್ಯಕ್ಕೆ ಇದನ್ನು ಪ್ರಿಸರ್ವ್ ಮಾಡೋಕ್ಕಾಗಲ್ಲ ಇದಕ್ಕೆ ಹಸಿ ಕೊಬ್ಬರಿಗೆ ಬದಲಾಗಿ ಒಣ ಕೊಬ್ಬರಿನ ಹಾಕ್ಬಿಟ್ಟು ನಾವು ಪುಡಿ ಮಾಡಿಟ್ಕೊಂಡ್ರೆ ಇದನ್ನು ಒಂದು ಎರಡು ತಿಂಗಳುಗಳ ಕಾಲ ನಾವು ಪ್ರಿಸರ್ವ್ ಮಾಡ್ಬೋದು ಅಥವಾ ಫ್ರಿಡ್ಜಲ್ಲಿ ಇಟ್ಟಾದರೂ ಪ್ರಿಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಇನ್ನೊಂದು ಕಡೆಯಲ್ಲಿ ನೋಡಿ ಬಾಣಲೆಯಲ್ಲಿ ಬ ಬೆಂಡೆಕಾಯಿನ ಬೇಲು ಬಿಟ್ಟಿದ್ನಲ್ಲ ಅದು ಸ್ವಲ್ಪ ಫ್ರೈ ಆಗಿದೆ ಮಧ್ಯದಲ್ಲಿ ಆಗಾಗ ತಿರುಗೊಟ್ಟಿದ್ದೆ ಈಗ ಬೆಂಡೆಕಾಯಿ ಎಲ್ಲ ಸ್ವಲ್ಪ ಲೋಳೆ ಲೋಳೆ ರೀತಿ ಇತ್ತು ಅದಕ್ಕೋಸ್ಕರ ನಾನು ಒಂದು ಅರ್ಧ ನಿಂಬೆಹಣ್ಣಿನ ಹೋಳಿನ ರಸನ ಹಾಕೋತಾ ಇದ್ದೀನಿ ನಿಂಬೆ ನಿಂಬೆಹಣ್ಣಿನ ರಸ ಇಲ್ಲ ಅಂತಂದರೆ ನಾವು ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕೋಬೋದು ಮೊಸರನ್ನ ಹಾಕೋದ್ರಿಂದ ಆ ಲೋಳೆ ಲೋಳೆ ಅಂಶ ಎಲ್ಲ ಹೋಗಿ ಈ ಬೆಂಡೆಕಾಯಿ ಉದ್ರದ್ರಾಗುತ್ತೆ ನೋಡ್ತಾ ಇರ್ಬೋದು ಹಾಕಿದ ಒಂದು ನಿಮಿಷಕ್ಕೆ ಈ ರೀತಿ ಉದುರುದ್ರಾಗಿ ಆಗಿದೆ ಇದೊಂದು ಟಿಪ್ಸ್ ಅಂತ ತಿಳ್ಕೊಬೋದು ಫ್ರೆಂಡ್ಸ್ ಈಗ ಬೆಂಡೆಕಾಯಿನ ಚೆನ್ನಾಗಿ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹದವಾಗಿ ಈಗ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿ ಹಾಕೋತಾ ಇದ್ದೀನಿ ಬೆಂಡೆಕಾಯಿ ಹುರಿದ್ಬಿಟ್ರೆ ನಮಗೆ ಈ ಪಲ್ಯ ಬೇಗನೆ ತಯಾರಾಗಿಬಿಡುತ್ತೆ ಈಗ ಮೊದಲೇ ನಾವು ಪುಡಿನೂ ಮಾಡಿಟ್ಕೊಂಡಿದೀವಿ ಬೆಂಡೆಕಾಯಿನೂ ಹುರಿದಿದ್ದಾಯಿತು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಪಲ್ಯಕ್ಕೆ ಒಂದು ಬಾಣಲೆಗೆ ನಾನು ಅದೇ ಬಾಣಲೆಗೆ ಅಂದರೆ ಬೆಂಡೆಕಾಯಿ ಹುರಿದಿರೋ ಬಾಣಲೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಗೆ ಎಣ್ಣೆ ಬಿಸಿಯಾದ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಇದು ಸಾಸಿವೆ ಸಿಡಿದ ನಂತರ ಹಾಗೆ ಜೀರಿಗೆನೂ ಚೆನ್ನಾಗಿ ಚಿಟಪಟ ಅಂತ ಸೌಂಡ್ ಬರಬೇಕು ನಂತರ ನಾನು ಕಡಲೆಬೇಳೆ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ನಷ್ಟು ಕಡಲೆಬೇಳೆ ಚೆನ್ನಾಗಿ ಫ್ರೈ ಹಾಕಬೇಕು ಹಾಗೆ ಇದ್ರ ಜೊತೆಗೆ ಎರಡು ಸ್ಪೂನ್ನಷ್ಟು ಉದ್ದಿನಬೇಳೆನೂ ನಾನು ಹಾಕೋತಾ ಇದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಹಾಕೋದ್ರಿಂದ ನಾವು ಪಲ್ಯ ತಿನ್ನಬೇಕಾದ್ರೆ ಮಧ್ಯದಲ್ಲಿ ತಿನ್ ತಿಂತಾ ಇರಬೇಕಾದ್ರೆ ಬಾಯಿಗೆ ಸಿಕ್ಕಿದಾಗ ತುಂಬಾ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಈಗ ನಾನು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಹೊಂಬಣ್ಣಕ್ಕೆ ತಿರುಗಿದೆ ಈಗ ಒಂದು ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಖಾರಕ್ಕೆ ತಕ್ಕಂತೆ ಎರಡು ಹಸಿ ಮೆಣಸಿನಕಾಯಿನ ಮಧ್ಯಕ್ಕೆ ಸೀಳಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇಷ್ಟಪಡೋರು ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾವು ಬ್ಯಾಡಿಗೆ ಮೆಣಸಿನ್ಕಾಯಿನ ಪುಡಿಗೆ ಹಾಕಿರೋದ್ರಿಂದ ಇದರ ಅವಶ್ಯಕತೆ ಏನಿರಲ್ಲ ರುಚಿನೂ ಚೆನ್ನಾಗಿ ಬರುತ್ತೆ ಖಾರನೂ ಬರುತ್ತೆ ಅಂತ ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಈಗ ಎರಡು ಹೆಸಳಿನಷ್ಟು ಕರಿಬೇವಿನ ಸೊಪ್ಪನ್ನು ಹಾಕೊತಾ ಇದ್ದೀನಿ ತೊಳೆದ್ಬಿಟ್ಟು ಹಾಗೆ ಇದ್ರ ಜೊತೆಗೆ ಸ್ವಲ್ಪ ರುಚಿ ಬರಲಿ ಅಂತ ಹಿಂಗಿನ ಪುಡಿನ ಸಹ ಹಾಕೋತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಈಗ ಇದನ್ನು ಚೆನ್ನಾಗಿ ಕಡಿಮೆ ಉರಿಯಲ್ಲಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಒಗ್ಗರಣೆಗೆ ಯಾವಾಗಲೂ ನಾವು ಈರುಳ್ಳಿನ ಹದವಾಗಿ ಹುರ್ಕೊಂಡ್ರೆ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ಈಗ ಈರುಳ್ಳಿನ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಂಡಿದ್ದಾಯಿತು ಮೀಡಿಯಂ ಫ್ಲೇಮಲ್ಲಿ ಈಗ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಸಹ ಫ್ರೈ ಇದ್ದೀನಿ ಟೊಮೆಟೊ ಸ್ವಲ್ಪ ಬೇಗ ಬೇಯಬೇಕು ಚೆನ್ನಾಗಿ ಮೆತ್ತಗಾಗಬೇಕು ಅನ್ನೋದಾದರೆ ಒಂದು ಎರಡು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಟೊಮೆಟೊ ಬೇಗನೆ ಬೆಂದುಬಿಡುತ್ತೆ ನಾನು ಟೊಮೆಟೊ ಬೇಯಕ್ಕೆ ಮಾತ್ರ ಉಪ್ಪು ಹಾಕ್ತಾ ಇದ್ದೀನಿ ಈಗ ಇದನ್ನು ಸಹ ಒಂದು ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ಈಗ ನಾನು ಫ್ರೈ ಮಾಡ್ಕೊಂಡಿದ್ದಾಗಿದೆ ನೋಡಿ ಟೊಮೆಟೊ ಎಲ್ಲ ಮೆತ್ತಗಾಗಿದೆ ಈ ಟೈಮಲ್ಲಿ ನಾವು ಹುರಿದ ಬೆಂಡೆಕಾಯಿನ ಹಾಕೋಬೇಕು ಇದನ್ನು ಸಹ ಬೆಂಡೆಕಾಯಿನ ಹಾಕೊಂಡ ನಂತರ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಇದನ್ನು ಎರಡು ನಿಮಿಷಗಳ ಕಾಲ ನಾವು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಬೆಂಡೆಕಾಯಿಗೆ ಈ ಒಗ್ಗರಣೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಈಗ ಫ್ರೈ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಂಡಿದ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಂಡಿದ ನಂತರ ನಾವು ಮೊದಲೇ ಮಾಡಿಟ್ಟಿರೋ ಅಂಥ ಪಲ್ಯದ ಪುಡಿನ ಹಾಕೋಬೇಕು ನೋಡ್ತಾ ಇರ್ಬೋದು ಈಗ ನಾನು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಂಡಿದ್ನಲ್ಲ ಪಲ್ಯದ ಪುಡಿ ಇದನ್ನು ಹಾಕೋತಾ ಇದೀನಿ ಈಗ ನಾನು ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಪುಡಿನ ಮಾತ್ರ ಮಾಡ್ಕೊಂಡಿದ್ದೆ ಅದನ್ನು ಪೂರ್ತಿಯಾಗಿ ಹಾಕೋತಾ ಇದ್ದೀನಿ ನಾವು ಪ್ರಿಸರ್ವ್ ಮಾಡೋದಾದರೆ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೋದು ಹಾಗೆ ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಬೆಳ್ಳುಳ್ಳಿ ಮತ್ತು ಒಣಕೊಬ್ಬರಿನ ಹುರಿದು ಹಾಕೋಬೇಕಾಗತ್ತೆ ಹಸಿ ಕೊಬ್ಬರಿ ಹಾಕಬಾರ್ದು ಹಸಿ ಕೊಬ್ಬರಿ ಹಾಕಿದ್ರೆ ನಾವು ಪ್ರಿಸರ್ವ್ ಮಾಡೋಕ್ಕಾಗಲ್ಲ ಒಣಕೊಬ್ಬರಿ ಮತ್ತು ಬೆಳ್ಳುಳ್ಳಿನ ಹುರಿದು ಹಾಕೋದ್ರಿಂದ ಒಂದರಿಂದ ಎರಡು ತಿಂಗಳ ಗಳ ಕಾಲ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟು ಪ್ರಿಸರ್ವ್ ಮಾಡ್ಬೋದು ಪಲ್ಯದ ಪುಡಿನ ನುಗ್ಗೆ ಸೊಪ್ಪು ತೊಂಡೆಕಾಯಿ ಕಾಬುಲ್ ಕಡಲೆ ಹಾಗೆ ಮೆಂತ್ಯ ಸೊಪ್ಪು ದಂಟಿನ ಸೊಪ್ಪು ಈ ರೀತಿ ಬೇರೆ ರೀತಿಯ ಪಲ್ಯಗಳಿಗೂ ಸಹ ಉಪಯೋಗಿಸಬಹುದು ಈ ಬೆಂಡೆಕಾಯಿಯಲ್ಲಿ ನಾರಿನಂಶ ಹೆಚ್ಚಾಗಿರೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ಗೆ ತುಂಬಾನೇ ಒಳ್ಳೆಯದು ಹಾಗೆ ಜ್ಞಾಪಕ ಶಕ್ತಿ ಸಹ ಹೆಚ್ಚು ಮಾಡುತ್ತೆ ಈಗ ಇದನ್ನ ಮುಚ್ಚಿಟ್ಟು ಎರಡು ನಿಮಿಷಗಳ ಕಾಲ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ನಾವು ಹಸಿ ಬೆಳ್ಳುಳ್ಳಿನ ಪುಡಿ ಮಾಡ್ಕೊಳ್ಳೋದಕ್ಕೆ ಹಾಕಿರೋದ್ರಿಂದ ಅದರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಪಲ್ಯ ತಯಾರಾಗಿದೆ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಷ್ಟು ರುಚಿಕರವಾಗಿರುತ್ತೆ ಫ್ರೆಂಡ್ಸ್ ಈಗ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಟಿರೋದನ್ನ ಸ್ವಲ್ಪ ಹಾಕ್ಬಿಟ್ಟು ತಿರುಗೊಡ್ತಾ ಇದ್ದೀನಿ ನೀವು ಬೆಳ್ಳುಳ್ಳಿನ ಬೇಕಿದ್ರೆ ಒಗ್ಗರಣೆಗೆನೆ ಹಾಕ್ಬೋದು ಆ ರೀತಿ ಆದ್ರೂ ಮಾಡಬಹುದು ಅಥವಾ ಈ ರೀತಿ ರುಬ್ಬೋದಕ್ಕಾದ್ರೂ ಹಾಕ್ಬೋದು ಈಗ ಪಲ್ಯ ತಯಾರಾಗಿದೆ ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ತಿರುಕೊಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ಈ ಪಲ್ಯನ ಊಟದ ಜೊತೆ ಸೈಡ್ ಡಿಶ್ ಆಗು ತಿನ್ಬೋದು ಅಥವಾ ಚಪಾತಿ ಪುಲ್ಕ ರೊಟ್ಟಿ ಜೊತೆನಾದರೂ ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಏನಾದರೂ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬೆಂಡೆಕಾಯಿನ ಆಹಾರದಲ್ಲಿ ಹೆಚ್ಚಾಗಿ ಬಳಸಿ ತಿನ್ನೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಹಾಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್